870 ಕೋಟಿ ರೂಪಾಯಿ ಇವತ್ತವರೆಗೆ ಬಿಡುಗಡೆ ಮಾಡಿದೆ. ಸುಮಾರು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ದುಡ್ಡಿದೆ, ಸುಮಾರು 800 ಕೋಟಿ ರೂಪಾಯಿನಷ್ಟು ದುಡ್ಡಿದೆ. ಆಮೇಲೆ ತಹಸೀಲ್ದಾರ್ಗಳ ಹತ್ರ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ, ಎಮ್ ಎಲ್ ಎಗಳ ಅಧ್ಯಕ್ಷತೆಯಲ್ಲಿ, ಅಲ್ಲಿ ಕೂಡ ದುಡ್ಡು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀವಿ. ನಾನು ಇತ್ತೀಚೆಗೆ ಡಿ ಸಿಗಳು, ಸಿಇಒಗಳು ಮೀಟಿಂಗ್ ಮಾಡಿ, ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ, ಅವರಿಗೆ ಯಾವುದೇ ಕಾರಣಕ್ಕೆ ಕುಡಿಯುವ ನೀರಿಗೆ ತೊಂದರೆ ಆಗಬಾರ್ದು, ಮೇವಿಗೆ ತೊಂದರೆ ಆಗಬಾರ್ದು, ಎಲ್ಲಿ ಅಗತ್ಯ ಇರ್ತದೆ ಅಲ್ಲಿ ಗೋಶಾಲೆಗಳನ್ನು ಮಾಡಿ ನೀರಿನ ತೊಟ್ಟಿಗಳನ್ನು ಮಾಡಿಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಹೊಸದಾಗಿ ಬೋರ್ವೆಲ್ಗಳನ್ನು ತೋಡಬೇಕಾದಂತ ಅನಿವಾರ್ಯತೆ ಇದ್ರೆ ಹೊಸದಾಗಿ ಬೋರ್ವೆಲ್ಗಳನ್ನು ತೋಡಬೇಕು. ಈಗಿರ್ತಕ್ಕಂಥ ಬೋರ್ವೆಲ್ಗಳಿಗೆ ಫ್ಲಷಿಂಗ್ ಮಾಡಬೇಕು, ಅದಕ್ಕೆ ಪೈಪ್ ಹಾಕಿ ನೀರು ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಜೊತೆಗೆ ಖಾಸಗಿಯವರ ಬೋರ್ವೆಲ್ಗಳನ್ನು ಕೂಡ ಕೊಂಡ್ಕೋಬೇಕು, ಆಮೇಲೆ ಬಾಡಿಗೆಗೆ ತಗೋಬೇಕು ಅಂತ ಎಲ್ಲ ಹೇಳಿದ್ದೀವಿ. ಸೊ ಇಲ್ಲಿವರೆಗೆ ಬಹಳ ಯಶಸ್ವಿಯಾಗಿ ಬರಗಾಲವನ್ನು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ರೈತರಿಗೆ ಸುಮಾರು 4,600 ಕೋಟಿ ಇನ್ಪುಟ್ ಕೊಡಬೇಕಾಗ್ತದೆ ಪರಿಹಾರ. 4,600 ಕೋಟಿಯಷ್ಟು ಬರೀ ಇನ್ಪುಟ್ಗೆ ಇನ್ಪುಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಬೇಕು. ನಾವು ಕೊಟ್ಟಿರ್ತಕ್ಕಂಥದ್ದು 650 ಕೋಟಿ ರೂಪಾಯಿ ತಾತ್ಕಾಲಿಕ ಕೊಟ್ಟಿದ್ದೀವಿ, ಮೊದಲನೇ ಕಂತು ಅಂತ. ಇನ್ನು ಉಳಿದದ್ದೆಲ್ಲ ಕೇಂದ್ರ ಸರ್ಕಾರ ಕೊಡಬೇಕಲ್ಲ ಅಂತ, ಇಟ್ ಈಸ್ ಅವರ್ ಆಬ್ಲಿಗೇಷನ್. ಇಟ್ ಇಸ್ ನಾಟ್ ಜಸ್ಟ್ ಭಿಕ್ಷೆ ಕೊಡೋದಲ್ಲ ಅದು, ಇಟ್ ಇಸ್ ಅನ್ ಆಬ್ಲಿಗೇಷನ್ ಆಫ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005. ಇಂಥ ಸಂದರ್ಭ ಸನ್ನಿವೇಶಗಳಲ್ಲಿ ಅವರು ಕೊಡಬೇಕು ಅಂತಕ್ಕಂಥದ್ದು ಕಾನೂನು ಮಾಡಿರ್ತಕ್ಕಂಥದ್ದು ಶಿಫಾರಸುಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ಇದೆ. ಅಲ್ಲಿ ಇದು 23 ಇವತ್ತು ಅವ್ರಿಗೆ ಸಬ್ಮಿಟ್ ಮಾಡಿದ್ದು ಯಾವತ್ತು ರಿಪೋರ್ಟು? ಸೆಪ್ಟೆಂಬರ್ ಅಕ್ಟೋಬರ್ ನಾವು ಸೆಪ್ಟೆಂಬರ್ ಮೆಮೊರಾಂಡಮ್ ಕೊಟ್ಟು 20 ತಾರೀಕಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ 5 ತಿಂಗಳಾದರೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. 1 ತಿಂಗಳಲ್ಲೇ ಕೊಡಬೇಕು ಅಂತ ಇರೋದು ಕಾನೂನು ಪ್ರಕಾರ, 5 ತಿಂಗಳಾದರೂ ಕೊಟ್ಟಿಲ್ಲ. ಅದಕ್ಕೆ ನಮಗೆ ಬೇರೆ ದಾರಿ ಇಲ್ಲದೇನೆ ಕೋರ್ಟನ್ನು ಅಪ್ರೋಚ್ ಮಾಡಿದ್ದೀವಿ, ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿದ್ದೀವಿ. ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಲಿಕ್ಕೆ ಡೈರೆಕ್ಷನ್ ಕೊಡಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಮತ್ತು ಮ್ಯಾನ್ಯುಯಲ್ ಪ್ರಕಾರ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಕೊಟ್ಟಿಲ್ಲ. 5 ತಿಂಗಳಾದರೂ ಕೂಡಲೇ ಕೊಡಿಸ್ಬಿಡಿ ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದ್ವಿ. ಅದನ್ನು ನಿಮಗೆ ಏನ್ ಮಾಡ್ಬೇಕು ಹೇಳಪ್ಪ, ನೀನು ಸಲಹೆ ಮಾಡಿ ಏನ್ ಮಾಡ್ಬೇಕು? ಆರ್ ಯು ಲೀಗಲ್ ಎಕ್ಸ್ಪರ್ಟ್? ನೀನೇನ್ ಮಾಡ್ಬೋದು ಹೇಳಯ್ಯ ಬೇರೆ. ಅಲ್ಲಪ್ಪ ಆಯ್ತು, ಕಾನೂನು ಕೋರ್ಟ್ಗೆ ಹೋಗ್ಲಿಲ್ಲ ನಾವು ಅಂತ ಇಟ್ಟಿಗ ಆಯ್ತು, ನನ್ ಮಾತು ಕೇಳು. ಕೋರ್ಟ್ಗೆ ಹೋಗ್ಲಿಲ್ಲ ಅಂತ ಇಟ್ಟಿಗಣ್ಣ, ನಾವು ಕೊಡ್ಲಿಲ್ಲ ಅವ್ರಿಗೆ. 5 ತಿಂಗಳಾದ್ರು ಭೇಟಿ ಮಾಡಿದೀವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಇವ್ರು ಭೇಟಿ ಮಾಡಿದ್ದಾರೆ, ನಾನು ಭೇಟಿ ಮಾಡಿದ್ದೀನಿ, ಕೊಡಲಿಲ್ಲ. ಏನು ಮಾಡಬೇಕು? ವಾಟ್ ಇಸ್ ಟು ಬಿ ಡನ್? ಅನ್ಯಾಯ ಸರಿಪಡಿಸ್ಕೋಬೇಕಾದ್ರೆ ಏನು ಮಾಡಬೇಕು? ವೈಲೇಟ್ ಮಾಡಿರೋರು ಯಾರು? ಮತ್ತೆ ಜಸ್ಟಿಸ್ ಹೇಳೋದು ಯಾರು? ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಜಸ್ಟಿಸ್ ಕೇಳ್ತಾರೆ ಅಲ್ವಾ? ಕಾಸು ಪಾಕ್ಷ ರೈಸ್ ಆಗುತ್ತಲ್ವಾ? ಹ್ಮ್,
ಕೇರಳ ಹೋಗಿದಾರಲ್ರಿ ನೀವು ಈ ತರ ಎಕ್ಸಾಂಪಲ್ ಫೈನಾನ್ಸ್ ಈಗ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನ್ ಹೇಳ್ತದೆ, ಕಾನೂನು ಮಾಡೋದೆಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಅಲ್ವಾ? ನೀವು ಕಾನೂನನ್ನ ವೈಲೇಟ್ ಮಾಡಿದ್ರೆ ನ್ಯಾಯ ಯಾರಿಗೆ ಕೇಳಬೇಕು? ನಾವು ಸುಪ್ರೀಂ ಕೋರ್ಟ್ ಇರೋದು, ಹೈಕೋರ್ಟ್ ಇರೋದು ನ್ಯಾಯ ಕೇಳಕ್ಕೆ ಅಲ್ವಾ? ಅನ್ಯಾಯ ಸರಿಪಡಿಸಿ ಅಂತ ಕೇಳೋದಿಲ್ಲಪ್ಪ, ಎಲ್ರಿಗೆ ಕೇಳಬೇಕು? ದಿ ಕಾಸಪ್ ಆಕ್ಷನ್ ಅರೈಸಸ್ ಇನ್ ಫೇವರ್ ಆಫ್ ಕರ್ನಾಟಕ ಸ್ಟೇಟ್, ಯಸ್ ಲಾ ಇಸ್ ವೈಲೇಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ನಾನು ಲಾಯರ್ ಆಗಿ ಹೇಳ್ತಾ ಇದ್ದೀನಿ ಕೇಳಪ್ಪ ತಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.